ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನವರಾತ್ರಿಯ ಎರಡನೇ ದಿನ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಗ್ರೀನ್ ಸ್ಯಾರಿನೇ ಉಟ್ಕೋಬೇಕು ಅಥವಾ ಗ್ರೀನ್ ಚೂಡಿನೇ ಹಾಕೋಬೇಕಂತ ಹೇಳಿ ಪ್ಲ್ಯಾನ್ ಮಾಡಿ ನಾವು ಗ್ರೀನ್ ಗ್ರೀನಾಗಿ ಆಫೀಸ್ಗೆ ಹೋಗಿದ್ವಿ. ಹಾಗೆಯೇ ಈ ವಿಡಿಯೋ ತುಂಬ ಲೇಟಾಗಿ ಬರುತ್ತೆ. ಇನ್ನು ಈ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾದಂಥ ಸೂಪ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ಇವತ್ತು ಶಾಪಿಂಗ್ ಹೋಗಿದ್ವಿ, ಒಳಗೆ ಮನೆಗೆ ಹೋಗಿದ್ವಿ, ಏನೆಲ್ಲ ಆಯಿತು ಅಂತ ತಿಳಿಸ್ಕೊಡ್ತೀನಿ. ನಾನು ಮೊದಲನೇ ವಿಡಿಯೋದಲ್ಲೇ ನಿಮಗೆ ಶೇರ್ ಮಾಡಿದ್ದೆ ನಾನು ಯಾವ ರೀಸನ್ಗೆ ಈ ಎರಡು ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ಮೊದಲನೇ ದಿನದ ನವರಾತ್ರಿ ಹಬ್ಬದ ದಿನ ಹೋಳಿಗೆನ ಮಾಡಿಕೊಂಡು ಶೂಟ್ ಕೂಡ ಮಾಡಿಕೊಂಡಿದ್ದೆ, ನಂತರ ಎರಡನೇ ದಿನವೂ ಕೂಡ ಶೂಟ್ ಮಾಡಿಕೊಂಡಿದ್ದೆ, ಮೂರನೇ ದಿನ ಸ್ವಲ್ಪ ಎಮರ್ಜೆನ್ಸಿ ಅಂತ, ಹಾಗೆ ಸ್ವಲ್ಪ ಎಮರ್ಜೆನ್ಸಿಯಾಗಿ ಕೆಲಸ ಬಂದಿರೋಂಥ ಕಾರಣಕ್ಕೆ ಊರಿಗೆ ಹೋಗಲೇಬೇಕಾಗಿತ್ತು. ಆ ಕಾರಣಕ್ಕೆ ಊರಿಗೆ ಹೋಗಿ ಒಂದು ಆಲ್ಮೋಸ್ಟ್ 5 ದಿನ ಇದ್ದಿದ್ದಾಯಿತು. ಅಲ್ಲಿಂದ ಬಂದು ಈ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರೊಳಗೆ ಸ್ವಲ್ಪ ಟೈಮ್ ಆಗೇ ಹೋಯಿತು. ಯಾಕಂದರೆ ಬೆಂಗಳೂರಿಗೆ ಬಂದಮೇಲೆ ಆಫೀಸಿಗೆ ಹೋಗಲೇಬೇಕು. ಆಲ್ಮೋಸ್ಟ್ 9-6 ಗಂಟೆವರೆಗೂ ಆಫೀಸಲ್ಲಿದ್ದರೆ ಸ್ವಲ್ಪ ಎಡಿಟಿಂಗ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾನು ಅಪ್ಲೋಡಿಂಗ್ ಮಾಡೋದಕ್ಕೆ ಡಿಲೇ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಬೆಳಗ್ಗೆ ಎದ್ದು ತಿಂಡಿನ ಮಾಡಿ ಮೊಸಬ್ ಸಾರನ್ನು ಕೂಡ ಮಾಡಿದಾಯಿತು. ಶಾರ್ಟ್ ವಿಡಿಯೋಗೆ ಸ್ವಲ್ಪ ಕ್ಲಿಪ್ಪಿಂಗು ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ಆಲ್ರೆಡಿ ನೀವು ನೋಡಿದ್ದೀರಾ. ಇನ್ನು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ತುಂಬ ಟೇಸ್ಟಿಯಾದಂಥ ಹೈ ಪ್ರೋಟೀನ್ ಇರುವಂಥ, ಇನ್ನು ವೆಯ್ಟ್ ಲಾಸ್ಗೆ ಸಪೋರ್ಟ್ ಆಗುವಂಥ ಹೆಸರು ಕಾಳು ಪಾಲಕ್ ಸೊಪ್ಪು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಕುಕ್ಕರ್ಗೆ 2 ಸ್ಪೂನ್ ಆಗೋಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಹಾಕೋಬೇಕಾಗತ್ತೆ. ನಂತರ ಪಾಲಕ್ ಸೊಪ್ಪನ್ನ ಹಾಕೋಬೇಕಾಗತ್ತೆ. 1 ಇಡಿ ಆಗೋಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ನಂತರ ಸೂಪಿಗೆ ಬಳಸ್ಕೊಳ್ಳಿ, ಇಲ್ಲಾಂದರೆ ಮಣ್ಣು ಸಿಗತ್ತೆ ಆ ಕಾರಣಕ್ಕೆ. ಹಾಗೆಯೇ ಖಾರಕ್ಕೆ ಅಂತ ಹೇಳಿ, ಹಾಗೆ ರುಚಿಗೆ ಅಂತ ಹೇಳಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಹಾಗೆ 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇನ್ನು 1/2 ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ನೀವೇನಾದರೂ ಒಂದು ಹಾಕೋಬೇಕಂದ್ರೆ ಹಾಕೋಬೋದು, ಆದರೆ ಕಟ್ ಮಾಡಿ ನೋಡಿ ಹಾಕ್ಕೊಳ್ಳಿ. ಹಾಗೆಯೇ 1 ಚಿಕ್ಕ ಈರುಳ್ಳಿನ ಹಾಕೋತಾ ಇದ್ದೀನಿ. ದಪ್ಪ ಈರುಳ್ಳಿ ಇದ್ದರೆ 1/2 ಹಾಕ್ಕೊಳ್ಳಿ. 2/2 ಇಲ್ಕಷ್ಟು ಬೆಳ್ಳುಳ್ಳಿ, ಹಾಗೆಯೇ 2-3 ಕಡ್ಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕಾಗತ್ತೆ. ಇದ್ರ ಜೊತೆಗೆ 1/2 ಸ್ಪೂನ್ ಆಗೋಷ್ಟು ಮೆಣಸು, ನಿಮಗೆ ಬೇಕಂದರೆ ಮೆಣಸಿನ ಪುಡಿನ ಹಾಕೋಬೋದು. ನಾನಿಲ್ಲಿ ರಾ ಮೆಣಸನ್ನ ಬಳಸ್ಕೊತಾ ಇದ್ದೀನಿ. ಇನ್ನು 1/4 ಸ್ಪೂನ್ ಆಗೋಷ್ಟು ಸೋಂಪನ್ನ ಹಾಕೋತಾ ಇದ್ದೀನಿ. 1/4 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಚಕ್ಕೆನ ಬಳಸ್ತಾ ಇಲ್ಲ, ಬೇಕಂದರೆ ಚಕ್ಕೆನೂ ಕೂಡ ಹಾಕೋಬಹುದು. ಹಾಗೆ ಇಲ್ಲಿ 1/4 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಬೆಣ್ಣೆ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ, ಬೆಣ್ಣೆ ಇಲ್ಲದೆ ಇರೋಂಥ ಕಾರಣಕ್ಕೆ ತುಪ್ಪನ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ 1/2 ಕಪ್ ಆಗೋಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರಿಶಿನನೂ ಕೂಡ ನಾನಿಲ್ಲಿ ಸ್ಕಿಪ್ನ ಮಾಡಿದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕುಕ್ಕರ್ ಕೂಗಿಸಿದ್ರೆ ಸಾಕಾಗತ್ತೆ, ಹಾಗೆಯೇ ನುಣ್ಣದಾಗಿ ರುಬ್ಬೋದಕ್ಕೆ ಈಸಿ ಆಗತ್ತೆ. ಇನ್ನು ಇಲ್ಲಿ ಕುಕ್ಕರ್ನ ಇಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಆಗಿದ ತಕ್ಷಣವೇ ಸ್ವಲ್ಪ ಸಾಂಬಾರು ಕೂಡ ಮಾಡಿದಾಯಿತು. ಇನ್ನು ಬೇರೆ ಬೇರೆ ಕೆಲಸದ ಜೊತೆಗೆ ಇವತ್ತು ಎರಡನೇ ದಿನದ ನವರಾತ್ರಿ ಆಗಿರೋದ್ರಿಂದ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ನಾನ ಮಾಡ್ಕೊಂಡು ಬಂದು ಸ್ವೀಟ್ನ ಮಾಡ್ಕೋಬೇಕು. ಇನ್ನು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ರವೆನ ಹುರಿದಿಟ್ಕೊಂಡಿದ್ದೀನಿ, ಅಂದರೆ ಕೇಸರಿ ಭಾತ್ನ ಮಾಡ್ತಾ ಇದ್ದೀನಿ. ರವೆ ಹುರಿದಿಟ್ಕೊಂಡು ಇನ್ನು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಇನ್ನು ಸ್ನಾನ ಮಾಡಿ ಬಂದಿದ್ದ ನಂತರ ಪೂಜೆಗೆ ನೈವೇದ್ಯನ ರೆಡಿ ಮಾಡಿ ಇಟ್ಕೋಬೇಕು. ನೋಡ್ಬೋದು ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು, ಹಾಗೆ ಸ್ವಲ್ಪ ಚಿತ್ರಾನ್ನ ಗೊಜ್ಜಿತ್ತು, ಪುಳಿಯೋಗರೆ ಗೊಜ್ಜಿತ್ತು, ಅದರ ತಕ್ಕಂತೆ ಅನ್ನನೂ ಕೂಡ ಮಾಡಿಕೊಂಡಿದ್ದೆ. ಹಾಗೆ ಎಲ್ಲದನ್ನು ಕೂಡ ಬಾಕ್ಸಿಗೆ ಎತ್ತಿಟ್ಬಿಟ್ರೆ ಮಿಕ್ಕಿದ್ರೆ ಬಾಕ್ಸ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಡ್ಬೋದು. ಇನ್ನು ಸೈಡ್ ಡಿಶ್ ಆಗಿ ಸ್ವಲ್ಪ ಹೆಸರು ಕಾಳನ್ನ ಕೂಡ ನೆನಾಕಿ ಇಟ್ಟಿದ್ದೀನಿ, ಹಾಗೆ ಅದೇ ಕಾಳನ್ನ ಬಳಸ್ಕೊಂಡು ಸೂಪ್ ಮಾಡೋದಕ್ಕೂ ಇಟ್ಕೊಂಡಿದ್ದೀನಿ. ಇನ್ನು ಸಂಜೆ ಬಂದಿದ ತಕ್ಷಣ ಸ್ವಲ್ಪ ಕಷಾಯ ಕುಡಿಯೋಣ ಅಂತ ಹೇಳಿ ಲವಂಗ, ಏಲಕ್ಕಿ, ಮೆಣಸು, ಚಕ್ಕೆನ ಹಾಕಿ ನೆನಾಕಿಟ್ಟಿದ್ದೀನಿ. ಚೆನ್ನಾಗಿ ಫ್ಲೇವರ್ ಹಾಗೆಯೇ ಕಲರ್ನು ಕೂಡ ಬಿಟ್ಕೊಳತ್ತೆ, ಇನ್ನು ಕುಡಿಯೋದಕ್ಕೆ ತುಂಬ ರುಚಿಯಾಗಿರತ್ತೆ. ಇಷ್ಟೆಲ್ಲ ಕೆಲಸ ಆಗಿದ ನಂತರ ನೋಡ್ಬೋದು ಇವತ್ತಿನ ವಿಳ್ಯದೆಲೆ ಕಷಾಯನ ಇವಾಗ ಕುಡಿತಾ ಇದ್ದೀನಿ.
ಕೆಲಸ ತುಂಬ ಇದ್ದಾಗ ಕಷಾಯನ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ, ಮರ್ತು ಕೂಡ ಹೋಗ್ಬಿಡತ್ತೆ. ಇನ್ನು ಕುಕ್ಕರ್ ಕೂಗಿದ ತಕ್ಷಣ ಆಫ್ ಮಾಡಿ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಾಯಿತು. ಇವಾಗ ಒಂದೇ ಸತಿ ಸ್ಯಾರಿನ ಉಟ್ಕೊಂಡಿದ್ದೀನಿ. ಇವಾಗ ದೇವ್ರ ಪ್ರಸಾದನ ಮಾಡಿಕೊಂಡು ನಂತರ ಪೂಜೆ ಮಾಡಿ ಹಾಗೆಯೇ ಸೂಪ್ ಮಾಡೋದು ಹೇಗೆ ಅನ್ನೋದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಮೊದಲು ಇಲ್ಲಿ ರವೆನ ಹುರಿದಿಟ್ಕೊಂಡಿದ್ದೆ ನೋಡಿ, ಮತ್ತೊಮ್ಮೆ ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ರವೆ ಬೇಯೋವರೆಗೂ ಚೆನ್ನಾಗಿ ಕೈ ಆಡ್ಕೋಬೇಕು. ನಂತರ ಸ್ವಲ್ಪ ಹಾಲನ್ನ ಹಾಕಿ ಸಕ್ಕರೆನ ಹಾಕಿ ಏಲಕ್ಕಿ ಪುಡಿನ ಹಾಕಿದ್ರೆ ಕೇಸರಿ ಬಾತ್ ರೆಡಿ ಆಯಿತು. ನಮ್ಮನೇಲಿ ಕೇಸರಿ ಕಲರ್ನ ಹಾಕೋದಕ್ಕೆ ಬಿಡೋದಿಲ್ಲ, ನಮಗೂ ಕೂಡ ಇಷ್ಟ ಇಲ್ಲ, ಆ ಕಾರಣಕ್ಕೆ ಕೇಸರಿ ಕಲರ್ನ ಬಳಸ್ತಾ ಇಲ್ಲ. ಇನ್ನು ಮನೇಲಿ ಏನಾದರೂ ಕೇಸರಿ ಒರಿಜಿನಲ್ ದಳಗಳಿರ್ತವೆ ನೋಡಿ, ಕೇಸರಿ ಎಲೆ ಇರುತ್ತೆ ನೋಡಿ, ಅದೇನಾದರೂ ಇತ್ತು ಅಂದರೆ ನೀವು ನೆನಾಕ್ಬಿಟ್ಟು ಆ ನೀರನ್ನ ಹಾಕೋಬೋದು, ಅಥವಾ ಯಾವುದಾದ್ರೂ ಹಣ್ಣಿನ ಫ್ಲೇವರ್ನು ಕೂಡ ಹಾಕೋಬೋದು. ಇಲ್ಲಿ ನಾನು ಸಿಂಪಲಾಗಿ ಹಾಗೇ ಬೇಗ ಬೇಗನೆ ಮಾಡ್ತಾ ಇದ್ದೀನಿ. ಮೊದಲು ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ನೈವೇದ್ಯ ಕೊಟ್ಟಿದ ನಂತರ ಇನ್ನು ಸೂಪ್ ಮಾಡೋದನ್ನ ಕಂಟಿನ್ಯೂ ಮಾಡ್ತೀನಿ. ನನಗಂತೂ ಸೀರೆ ಉಟ್ಕೊಂಡು ಅಡುಗೆ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಹಾಗೆ ಇದು ಸ್ವಲ್ಪ ಈ ಸಿಲ್ಕಿ ಥರ ಇರುತ್ತೆ ನೋಡಿ ಸೀರೆ, ಆ ರೀತಿ ಸೀರೆ ಆಗಿರೋದ್ರಿಂದ ಜಾರಿನೂ ಕೂಡ ಹೋಗ್ತಿತ್ತು, ಸ್ಟಿಫ್ ಆಗಿ ಇರ್ತಾ ಇರಲಿಲ್ಲ. ಆದರೆ ನನಗೆ ತುಂಬ ಅನ್ಕಂಫರ್ಟಬಲ್ ಅನಿಸುತ್ತೆ ಸೀರೆ ಉಟ್ಕೊಂಡು ಅಡುಗೆ ಮನೆಗೆ ಬಂದು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ, ಹಾಗೆಯೇ ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಅಂದರೆ ಮತ್ತೆ ಆಫೀಸಿಂದ ಬಂದಿದ್ದ ತಕ್ಷಣವೇ ಜಾಸ್ತಿ ಗಲೀಜಿದ್ರೆ ಅಡುಗೆ ಮಾಡೋಕ್ಕೆ ಮನಸ್ಸಿರಲ್ಲ ಅಂತ ಅವಾಗಿಂದ ಅವಾಗಲೇ ಸ್ವಲ್ಪ ಟ್ರೈ ಮಾಡ್ತೀನಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಕೊನೆಯದಾಗಿ ಏಲಕ್ಕಿ ಪುಡಿನ ಹಾಕಿ ಕೈಯಾಡಿದ್ರೆ ಕೇಸರಿ ಬಾತ್ ರೆಡಿ ಆಯಿತು. ಅದು ವೈಟ್ ಕೇಸರಿ ಬಾತ್ ಅಂತಲೇ ಹೇಳ್ಬೋದು. ನೋಡ್ಬೋದು ಕುಕ್ಕರ್ ಕೂಗಿದ ನಂತರ ತಣ್ಣಗಾಗಬೇಕಲ್ವಾ, ಈಗ ಸ್ವಲ್ಪ ತಣ್ಣಗಾಗಿತ್ತು, ಹಾಗೆ ಸ್ವಲ್ಪ ಹಬೆ ಇದೆ. ಇನ್ನು ಅರ್ಧ ಟೊಮ್ಯಾಟೊ ಹಾಕಿದೆ ನೋಡಿ, ಆ ಟೊಮ್ಯಾಟೊ ಸಿಪ್ಪೆನೂ ಕೂಡ ತೆಗ್ದಿದ್ದೀನಿ. ನೀವು ಕೂಡ ಸೂಪ್ ಮಾಡಬೇಕಾದ್ರೆ ಟೊಮ್ಯಾಟೊ ಸಿಪ್ಪೆ ಇತ್ತು ಚೆನ್ನಾಗಿ ಈಸಿಯಾಗಿ ಬರುತ್ತೆ ಅಂದರೆ ತೆಗೆದ್ಬಿಡಿ, ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಇವಾಗ ನಾನು ಮಿಕ್ಸಿಲಿ ಕೂಗಿಸಿರುವಂಥ ಅಷ್ಟು ಪದಾರ್ಥನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣದಾಗಿ ಅಂದರೆ ಕಂಪ್ಲೀಟ್ ನುಣ್ಣದಾಗಿ ರುಬ್ಕೋಬೇಕಾಗತ್ತೆ. ನೀವು ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೂ ಕೂಡ ಸೂಪ್ ಅಷ್ಟು ಚೆನ್ನಾಗಿರೋದಿಲ್ಲ, ಕಂಪ್ಲೀಟ್ ನುಣ್ಣದಾಗಿ ರುಬ್ಕೋಬೇಕಾಗತ್ತೆ. ಇನ್ನು ಪಕ್ಕದಲ್ಲಿ ಮಿಕ್ಸಿನ ಆನ್ ಮಾಡಿ ನನ್ನ ಹಸ್ಬೆಂಡ್ ರುಬ್ಕೊಡ್ತಾ ಇದ್ದಾರೆ. ಹಾಗೆ ಈ ಕಡೆ ಕೇಸರಿ ಬಾತು ಕೂಡ ಚೆನ್ನಾಗಿ ಬೆಂದಿತ್ತಲ್ವಾ, ಇವಾಗ ಡ್ರೈ ಫ್ರೂಟ್ಸ್ ಉರಿದಿರೋದನ್ನ ಹಾಕಿ ಫೈನಲ್ ಟಚ್ ಒಂದ್ಸತಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಕೇಸರಿ ಬಾತು ಕೂಡ ರೆಡಿ ಆಯಿತು. ಇಷ್ಟರೊಳಗೆ ನನ್ನ ಹಸ್ಬೆಂಡು ಕೂಡ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣದಾಗಿ ರುಬ್ಬಿ ಕೊಟ್ಟಿದ್ರು. ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿನೇ ಆಗಿತ್ತು, ಯಾಕಂದರೆ ನೀರನ್ನ ಹಾಕಿರಲಿಲ್ಲ ನಾನು, ಸ್ವಲ್ಪ ನೀರನ್ನು ಕೂಡ ಹಾಕೋಬೇಕಾಗಿತ್ತು. ನಾನು ರುಬ್ಕೋಬೇಕಾದ್ರೆ ಸ್ವಲ್ಪ ನೋಡಿ ಮಾಡ್ಕೋತೀನಿ, ಸ್ವಲ್ಪ ಸಪೋರ್ಟ್ ಮಾಡುವಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಸೂಪ್ನೆಲ್ಲ ಬಗ್ಗಿಸ್ಬಿಟ್ಟು ಹಾಗೆಯೇ ಸ್ವಲ್ಪ ಕೇಸರಿ ಬಾತ್ನ ಒಂದು ಬೌಲ್ಗೆ ಹಾಕಿ ದೇವ್ರಿಗೆ ನೈವೇದ್ಯ ಕೊಟ್ಟು ಬರ್ತೀನಿ. ಇವಾಗ ನೈವೇದ್ಯ ಕೊಟ್ಟು ಬಂದಿದ್ದಾಯಿತು, ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗೀತು. ಇವಾಗ ಸೂಪ್ನ ಒಂದ್ಸತಿ ಬಿಸಿ ಮಾಡ್ಕೊಳ್ಳೋಣ. ಹಾಗೆಯೇ ಸೂಪು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅನ್ನೋದು ಕೂಡ ನೀವು ನೋಡ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು, ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಅಕಸ್ಮಾತ್ ಆಗಿ ಏನಾದರೂ ಇನ್ನೂ ತೆಳುವಾಗಿ ಬೇಕು ಅಂದರೆ ನೀವು ತೆಳುವಾಗೂ ಕೂಡ ಮಾಡ್ಕೋಬಹುದು. ನೀವೇನಾದರೂ ವೆಯ್ಟ್ ಲಾಸ್ ಆಗ್ತಾ ಇದ್ದೀರಾ, ಹಾಗೆಯೇ ಸೂಪ್ ಒಂದೇ ನಾನು ಕುಡಿಯೋದು ಲಂಚಿಗೆ ಅಥವಾ ಡಿನ್ನರ್ಗೆ ಅನ್ನೋರು ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ, ಆವಾಗ ಸ್ವಲ್ಪ ಹೊಟ್ಟೆ ತುಂಬುತ್ತೆ. ಇಲ್ಲ ಸೈಡ್ ಡಿಶ್ಶಾಗಿ ಮಾತ್ರ ಈ ಸೂಪ್ನ ಕುಡಿಯೋದು ಅಂದರೆ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರು ಕೂಡ ಪರವಾಗಿಲ್ಲ. ಇನ್ನು ಸೂಪ್ ಕುಡಿದು ಆಫೀಸಿಗೆ ಹೋಗಿ ಆಫೀಸಿಂದ ಸಂಜೆ 6 ಗಂಟೆಗೆ ಮನೆಗೆ ಬರುವಾಗ ಗಣೇಶನ ಇಟ್ಟಿದ್ರು. ಆಲ್ಮೋಸ್ಟ್ ಪಿತೃಪಕ್ಷ ಬರೋ ಟೈಮಲ್ಲೇ ಗಣೇಶನ ಇಟ್ಟಿದಾರಲ್ಲಪ್ಪ ಅಥವಾ ಬೇರೆ ಏನಾದರೂ ಇರ್ಬೋದಾ ಹಬ್ಬ ಅಂದ್ಕೊಂಡು ನಾನು ನನ್ನ ಮಗಳು ಇಬ್ಬರು ಕೂಡ ಹೋದ್ವಿ. ತುಂಬ ಲೈಟ್ ಸೆಟ್ಟಿಂಗ್ಸ್ ಸಖತ್ತಾಗಿತ್ತು, ರೋಡ್ ತುಂಬ ರಂಗೋಲಿನ ಬಿಡ್ತಾಯಿದ್ರು. ಇದು ಮಾರ್ಕೆಟ್ ಪ್ಲೇಸ್,
ಸೊ ಮಾರ್ಕೆಟಲ್ಲಿ ಗಣೇಶನ ಇಟ್ಟಿದ್ರು, ಫಾರ್ ದ ಫಸ್ಟ್ ಟೈಮ್ ಇಟ್ಟಿದ್ದಾರೆ, ಮೊದಲನೇ ವರ್ಷದ ಆಚರಣೆ ಅಂತಲೂ ಕೂಡ ಬೋಲ್ಡ್ ಹಾಕಿದರು. ಆ ಕಣಕ್ಕೆ ಹೋಗಿ ನೋಡ್ಕೊಂಡು ಬಂದ್ವಿ. ಇನ್ನು ಗಣೇಶನ ದರ್ಶನ ಮುಗಿದ ತಕ್ಷಣ ನಾನು ನನ್ನ ಮಗಳು ಮನೆಗೆ ಬಂದು ಮತ್ತೆ ಫ್ರೆಶಪ್ ಆಗಿ ಮತ್ತೆ ಹೋಗಿದ್ದು ಬಟ್ಟೆ ಹೊಲಾಕೋದಕ್ಕೆ. ನನ್ನ ಮಗಳಿಗೆ ದೀಪಾವಳಿಗೆ ಲಂಗ ಬ್ಲೌಸ್ನ ಹೊಲಿಸೋಣ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಅಥವಾ ಎರಡು ತಿಂಗಳ ಹಿಂದೆಯೇ ನಾನು ಒಂದು ಸೀರೆನ ತೊಗೊಂಡು ಬಂದಿಟ್ಟಿದ್ದೆ. ಸೊ ಅದನ್ನು ಕೂಡ ನನ್ನ ಮಗಳ ಅಳತೆಗೆ ನೀಟಾಗಿ ಹೊಲಿಯೋಕ್ಕಾಕಿ ನಂತರ ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಹೇರ್ ಫ್ರೈಯರ್ನ ಕೊಡಿಸ್ತೀನಿ ಅಂತ ಹೇಳಿದರು. ಸೊ ದೀಪಾವಳಿಗೆ ಹೇಗಿದ್ರು ಆಫರ್ ಬಿಡ್ತಾರೆ, ಈ ಟೈಮಲ್ಲೇ ತೊಗೊಳೋದು ಉತ್ತಮ ಅಂತ ಹೇಳಿ ಆಲ್ಮೋಸ್ಟ್ ತುಂಬ ತಿಂಗಳುಗಳೇ ವೆಯ್ಟ್ ಮಾಡಿದೆ. ಯಾಕಂದರೆ ದೀಪಾವಳಿ ಅಥವಾ ಈ ದಸರಾ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಆಫರ್ ಕೊಡ್ತಾರೆ ಅಂತ. ಇನ್ನು ಎಲೆಕ್ಟ್ರಾನಿಕ್ ಐಟಮ್ ಆನ್ಲೈನ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ, ಆದರೂ ಕೂಡ ಆಫ್ಲೈನಲ್ಲಿ ಶೋರೂಮಲ್ಲಿ ನೋಡಿದಾಗ ಆನ್ಲೈನಲ್ಲಿ ಕಂಪ್ಯಾರಿಸನ್ ಅಂತೂ ಮಾಡೇ ಮಾಡ್ತೀನಿ. ನಾನು ಮೊದಲು ಪೈಕ್ ಹೋದೆ, ಸ್ವಲ್ಪ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಮತ್ತು ನಾನು ರಿಲಯನ್ಸ್ಗೆ ಬಂದೆ. ಸೊ ಇಲ್ಲಿ ಸ್ವಲ್ಪ ಇಷ್ಟ ಆಯಿತು, ಆ ಕಾರಣಕ್ಕೆ ಒಂದು ಏರ್ ಫ್ರೈಯರ್ ಕೂಡ ತೊಗೊಂಡು ಬಂದಿದ್ದಾಯಿತು. ಸೊ ಅದನ್ನು ಕೂಡ ಅನ್ಪ್ಯಾಕ್ ಮಾಡ್ತೀನಿ ಬನ್ನಿ. ಬಟ್ ಆದರೆ ಏರ್ ಫ್ರೈಯರಲ್ಲಿ ರೆಸಿಪೀಸ್ನ ಮಾಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಇವತ್ತು ಯಾವುದೇ ಥರ ರೆಸಿಪಿನ ತೋರಿಸ್ತಲ್ಲ. ಹಾಗೆ ತೊಗೊಂಡು ಬಂದಿದ್ವಿ ಅಲ್ವಾ, ಅನ್ಬಾಕ್ಸ್ ಮಾಡೋದನ್ನ ತೋರಿಸೋಣ ಅಂತ ಹೇಳಿ. ಇನ್ನು ಹ್ಯಾವೆಲ್ಸ್ ಬ್ರ್ಯಾಂಡ್ದು ನಾನು ಹೇರ್ ಫ್ರೈಯರ್ನ ತೊಗೊಂಡು ಬಂದಿದ್ದೀನಿ. ನಾನು ತುಂಬ ಕಡೆ ವಿಚಾರಿಸಿ ಹಾಗೆ ರಿವ್ಯೂನ ನೋಡಿದಾಗ ಈ ಒಂದು ಬ್ರ್ಯಾಂಡ್ದು ಹೇರ್ ಫ್ರೈಯರ್ ಸ್ವಲ್ಪ ಬಾಳಿಕೆ ಬರುತ್ತೆ, ಹಾಗೆಯೇ ಸರ್ವಿಸ್ ಸೆಂಟರ್ ಸ್ವಲ್ಪ ಈಸಿಯಾಗಿ ನಮಗೆ ಅವೈಲಬಿಲಿಟಿ ಇದೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಹಾಗೆಯೇ ಅನ್ಬಾಕ್ಸ್ ಮಾಡ್ತಾ ಬಿಗ್ ಬಾಸ್ನ ನೋಡ್ತಾ ಇದ್ದೀನಿ. ಇನ್ನು ಬಿಗ್ ಬಾಸ್ ಅಂತೂ ಕ್ರೇಜಿ ಅಂತ ಹೇಳ್ಬೋದು. ನನಗೆ ಅದರಲ್ಲಿ ಏನೂ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ನೋಡೋದಕ್ಕೆ ಇಷ್ಟ ಆಗುತ್ತೆ. ರಿಯಾಲಿಟಿ ಶೋ ಅನ್ನೋದು ಒಂದೇ. ಇನ್ನು ನಾನಿವಾಗ ಅನ್ಬಾಕ್ಸ್ ಮಾಡ್ತಾನೆ ಸಿಕ್ಕಿದ್ದು ನನಗೆ ಒಂದು ಪ್ಲೇಟ್, ಅಂದರೆ ಹೇರ್ ಫ್ರೈಯರ್ ಒಳಗಡೆ ಒಂದು ಪ್ಲೇಟ್ನ ಇನ್ಸರ್ಟ್ ಮಾಡಬೇಕಲ್ವ, ಆ ಪ್ಲೇಟ್ ಸಿಕ್ತು. ಇನ್ನು ಏರ್ ಫ್ರೈಯರ್ನ ತೆಗೆದಿದ ತಕ್ಷಣ ಮೇನಾಗಿ ಏನು ಖುಷಿ ಆಯಿತು ಅಂದರೆ ಮ್ಯಾನುವಲ್. ಯೂಶ್ವಲಾಗಿ ನಾವು ಏನೇ ಎಲೆಕ್ಟ್ರಾನಿಕ್ ಐಟಮ್ಸ್ನ ತಗೊಂಡ್ರೆ ಮ್ಯಾನುವಲ್ ಕೊಡ್ತಾರೆ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ. ನಾವು ಯೂಶ್ವಲಾಗಿ ಯಾರೂ ಕೂಡ ಅನಿಸುತ್ತೆ ಮ್ಯಾನುವಲ್ನ ರೆಫರ್ ಮಾಡೋದೇ ಇಲ್ಲ. ತೀರಾ ನಮಗೇನು ಗೊತ್ತೇ ಇಲ್ಲ ಅಂದಾಗ ಸ್ವಲ್ಪ ತಿರ್ಗಾ ಮುರುಗಾ ಹಾಕಿ ನೋಡ್ತೀವಿ ಅಷ್ಟೇ. ಆದರೆ ಈ ಮ್ಯಾನುವಲಲ್ಲಿ ರೆಸಿಪಿನೂ ಕೂಡ ಕೊಟ್ಟಿದ್ದಾರೆ, ಇದು ನನಗೆ ಮೇನಾಗಿ ಇಷ್ಟ ಆಯಿತು. ಹಾಗೆಯೇ ಇದರಲ್ಲಿ 4 ಲೀಟರ್ ಕೆಪ್ಯಾಸಿಟಿ, 5.5 ಲೀಟರ್ ಕೆಪ್ಯಾಸಿಟಿ ಈ ರೀತಿಯೆಲ್ಲ ಇತ್ತು. ನನಗೆ ಇನ್ನೊಂದು ತುಂಬ ಇಷ್ಟ ಆಯಿತು, ಸೇಮ್ ಬ್ರ್ಯಾಂಡೇ, 5.5 ಲೀಟರ್ ಕೆಪ್ಯಾಸಿಟಿದು. ಬಟ್ ನನಗೆ ತೊಗೊಳೋದಕ್ಕೆ ಇಷ್ಟ ಆಯಿತು, ಕೊಡಿಸೋದಕ್ಕೂ ಕೂಡ ಓಕೆ ಆಯಿತು, ಆದರೆ ಇಡೋದು ಎಲ್ಲಿ ಅನ್ನೋದೇ ಸಮಸ್ಯೆ ಆಗೋಯಿತು. ಸೊ ಆ ಕಾರಣಕ್ಕೆ ಸ್ವಲ್ಪ ಮನೆ ಚಿಕ್ಕದಾಗಿರೋದ್ರಿಂದ ಅದ್ರ ತಕ್ಕಂತೆಯೇ ತೊಗೊಳ್ಳೋಣ ಅಂತ ಹೇಳಿ 4 ಲೀಟರ್ ಕೆಪ್ಯಾಸಿಟಿನ ತೊಗೊಂಡಿದ್ದಾಯಿತು. ಇದು ನನಗೆ ಆಲ್ಮೋಸ್ಟ್ 5,000 ಚೇಂಜ್ ಬಿತ್ತು. ಸೊ ಸಾಕಾಗತ್ತೆ ಅಂತ ಅಂದ್ಕೊಂಡೆ. ಇನ್ನು ಆಲ್ಮೋಸ್ಟ್ 5.5 ಲೀಟರ್ಸ್ದು ಅರೌಂಡ್ 8,000 ಇತ್ತು. ಅದು ಸ್ವಲ್ಪ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಸೈಜ್, ಅಂದರೆ ಲೀಟರ್ ಅಷ್ಟೇ ಡಿಫ್ರೆಂಟ್. ಅದು ಬಿಟ್ಟರೆ ಟೆಕ್ನಾಲಜಿ ಇರ್ಬೋದು, ಆಪ್ಷನ್ಸ್ ಇರ್ಬೋದು, ಅಥವಾ ಎಲ್ಲದೂ ಕೂಡ ಸೇಮೇ ಇತ್ತು. ಆ ಕಾರಣಕ್ಕೆ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ. ಇನ್ನು ಹೇರ್ ಫ್ರೈಯರ್ ಅಂದರೆ ಪ್ರತಿದಿನ ಯೂಸ್ ಮಾಡೋದೇನಲ್ಲ, ಆದರೆ ವಿತೌಟ್ ಆಯಿಲ್ ನಾವು ಕುಕ್ ಮಾಡ್ಬೋದು, ಹಾಗೆಯೇ ಸ್ವಲ್ಪ ಹೆಲ್ತಿಗೂ ಕೂಡ ಒಳ್ಳೆಯದು. 10% ಆಯಿಲ್ನ ಬಳಸ್ಕೊಂಡು ನಾವು ಕುಕ್ ಮಾಡ್ಕೋಬೋದು, ಅದರ್ವೈಸ್ ಆಯಿಲ್ನ ಬಳಸ್ತೇನೂ ಕೂಡ ಕುಕ್ ಮಾಡ್ಕೋಬೋದು. ಅಂದರೆ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ನಾನು ಸ್ವಂತವಾಗಿ ದುಡ್ಡನ್ನ ಕೊಟ್ಟು ತೊಗೊಂಡಿರುವಂಥದ್ದು. ಇದರಲ್ಲಿ ಅನ್ನ ಒಂದು ಮಾಡೋಕ್ಕಾಗಲ್ಲ ಅಷ್ಟೇ, ನಾವು ಆಯಿಲ್ ಡೀಪ್ ಫ್ರೈ ಏನೆಲ್ಲ ಮಾಡ್ತೀವಿ ನೋಡಿ, ಅದನ್ನ ಎಲ್ಲದನ್ನು ಕೂಡ ಮಾಡ್ಬೋದು. ಹೇಗೆ ಮಾಡ್ಬೋದು ಅಥವಾ ಸ್ಟೀಲ್ ಪಾತ್ರೆನ ಬಳಸ್ಬೋದಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಮ್ಯಾನ್ಯುವಲ್ನ ಓಪನ್ ಮಾಡಿದೆ. ಆವಾಗ ಒಂದು ಖುಷಿಯಾದ ವಿಚಾರ ಅಂದರೆ ರೆಸಿಪೀಸ್ ಇತ್ತು, ಅಂದರೆ ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದ್ರ ಜೊತೆಗೆ ರೆಸಿಪೀಸು ಇತ್ತಲ್ವ, ಅದಂತೂ ನನಗೆ ಸಖತ್ ಇಷ್ಟ ಆಗೋಯಿತು. ಇನ್ನು ನಾವು ಹೇರ್ ಫ್ರೈಯರ್ನ
ಪವರ್ಗೆ ಕನೆಕ್ಟ್ ಮಾಡಿ ಆನ್ ಮಾಡಿದಾಗ ಎಲ್ ಇ ಡಿ ಲೈಟ್ ಆನ್ ಆಗತ್ತಂತೆ. ಸೊ ಅದರಲ್ಲಿ ಆಪ್ಷನ್ಸ್ ಇರುತ್ತೆ, ನಾವು ಏನನ್ನು ಬೇಯಿಸ್ಬೇಕು ಏನನ್ನು ಫ್ರೈ ಮಾಡಬೇಕು ಅದರ ತಕ್ಕಂತೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಅಲ್ಲಿ ಇದ್ದಂಥ ರೆಸಿಪಿ ನೋಡಂತ ತುಂಬ ಖುಷಿಯಾಗೋಯ್ತು. ಇನ್ನು ನಾಳೆ ಎಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಹೇಗಿತ್ತು ಹಾಗಾಗಿ ಪ್ಯಾಕ್ ಮಾಡಿ ಸೈಡಿಗೆ ತಿಟ್ಟಿದಾಯಿತು. ಯಾಕಂದರೆ ನಮ್ಮನೇಲಂತೂ ಅಡುಗೆ ಮನೇಲಿ ಇಡೋದಕ್ಕೆ ಜಾಗ ಅಂತೂ ಇಲ್ಲವೇ ಇಲ್ಲ. ಇದನ್ನು ದೇವ್ರ ಮನೆ ಮುಂದೆ ಇಟ್ಕೋಬೇಕಾಗತ್ತೆ ಅಥವಾ ಬಾಕ್ಸಲ್ಲಿಟ್ಟು ಹಾಗೆ ಯೂಸ್ ಮಾಡಬೇಕಾದ್ರೆ ಪಕ್ಕಕ್ಕೆ ತಿಟ್ಕೋಬೇಕಾಗತ್ತೆ. ಇನ್ನು ಇದೆಲ್ಲ ಸೈಡಿಗೆತ್ತಿ ನಂತರ ನಾವು ಮತ್ತೆ ಹೋಗಿದ್ದು ಹೋಳಿಗೆ ಮನೆಗೆ. ನಿನ್ನೆ ನಾನು ಹೋಳಿಗೆನ ಮಾಡಿದ್ದೆ ಮನೆಯಲ್ಲೇ, ಖರ್ಜೂರ ಹೋಳಿಗೆ. ಅದು ಬರೀ ಐದೇ ಐದಾಗಿತ್ತು. ಇನ್ನು ನಾವು ನಾಲ್ಕು ಜನ ಇದ್ವಿ, ನಾನಂತೂ ಒಂದು ಹೋಳಿಗೆನ ತಿಂದಿದ್ದಾಯಿತು. ಯಾಕೋ ತಿಂದಂಗೆ ಅನ್ನಿಸ್ಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನೇ ಇರಲಿಲ್ಲ. ಮತ್ತೆ ಮಾಡ್ತೀನಿ ಅಂದಾಗ ನನ್ನ ಹಸ್ಬೆಂಡ್ ಮತ್ತೆ ಏನಕ್ಕೆ ಅಷ್ಟೊಂದೆಲ್ಲ ರೇಜಿಗೆ ಮಾಡ್ಕೋತೀಯ, ಒಂದು ಬಿಡ್ತಾನೆ ಅಂತ ಹೇಳಿ ಮತ್ತೆ ನನ್ನನ್ನು ಹಾಗೆ ಹೋಳಿಗೆ ಮನೆಗೆ ಕರ್ಕೊಂಡೋದ್ರು. ಇನ್ನು ಅಲ್ಲಿ ಕೋವಾ ಹೋಳಿಗೆ, ತೆಂಗಿನಕಾಯಿ ಹೋಳಿಗೆ ಸೂಪರಾಗಿತ್ತು. ಎರಡೂ ಕೂಡ ಬಿಸಿ ಬಿಸಿಯಾಗಿ ಮಾಡಿಸ್ಕೊಂಡು ತಿಂದಿದ್ದಾಯಿತು. ಇನ್ನು ನನ್ನ ಮಗಳು ಪಡ್ಡು ಬೇಕಂತ ಆಟ ಮಾಡಿ ಪಡ್ಡುನ ತಿಂತಾಯಿದ್ದಾಳೆ. ಅವಳು ಕೂಡ ಊಟ ಮಾಡಿದ ನಂತರ ಮನೆಗೆ ಬಂದು ಮನೇಲಿ ಸ್ವಲ್ಪ ನಾವು ಕೂಡ ಊಟ ಮಾಡಿ ಮಲಗಿದಾಯಿತು. ಇನ್ನು ಆಫೀಸಲ್ಲಿ ಗ್ರೀನ್ ಡೇ ಅಂತ ಹೇಳಿ ಫೋಟೋಸ್ ತೆಗೆಸ್ಕೊಂಡಿದ್ವಿ, ಆ ಫೋಟೋಸು ಕೂಡ ಆ್ಯಡ್. ಫೋಟೋಸ್ನ ನೋಡಿ ಇಷ್ಟ ಆಯ್ತಂದರೆ ದಯವಿಟ್ಟು ಒಂದು ಲೈಕ್ನ ಕ್ಲಿಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಡಿಫ್ರೆಂಟ್ ಆದ ಟಾಪಿಕ್ ಜೊತೆಗೆ ಹಾಗೆ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.